ವ್ಯಕ್ತಿಯ ದುಡಿಮೆಗೆ ಒಂದು ಮಹತ್ತರವಾದ ಸ್ಥಾನವಿದೆ. ಎಲ್ಲರೂ ಕಾಯಕ ಮಾಡಿಯೇ ಊಟ ಮಾಡಬೇಕು. ಪ್ರತಿಯೊಬ್ಬರಿಗೂ ಶಿಕ್ಷಣವನ್ನು ನೀಡುವ ವ್ಯವಸ್ಥೆಯನ್ನು ರೂಪಿಸಬೇಕಾಗಿದೆ. ಮನೆಯಲ್ಲಿ ಬಡತನ ಇರೋದ್ರಿಂದ ಇಲ್ಲಿ ಬಂದಿದ್ದೇವೆ. ಈಗ 10,000 ವಿದ್ಯಾರ್ಥಿಗಳಿದ್ದಾರೆ, ಅವ್ರ ಜೊತೆಗೆ ದಿನ ಒಂದು 3-4 ಸಾವಿರ ಜನ ಯಾತ್ರಾರ್ಥಿಗಳು ಬರ್ತಾರೆ. ನಾ ಇಲ್ಲ ಅಪ್ಪಾಜ, ಇಲ್ಲಿ ಬಿಟ್ಟರೆ ಎಲ್ಲೂ ಹೋದ ಇಲ್ಲಿ ಹೋಗೋದಲ್ಲ, ಈ ಬೇರೆ ಕಡೆ ಎಲ್ಲ ಸೇರಿಸೋದ ಸರ್, ಅದ ಹಿಂಗಾಗಿ ನಾ ಇಲ್ಲಿ ತಗೊಂಡು ಸೇರ್ಸಿದ್ದೆ ಸರ್. ಅವ್ರು ಹೇಳ್ತಾರೆ, ಸ್ಟಾರ್ಟ್ ಎ ಗುಡ್ ಸ್ಕೂಲ್ ಟುಡೇ, ದೇರ್ ಬೈ ಯು ಕ್ಯಾನ್ ಅವಾಯ್ಡ್ 100 ಜೈಲ್ಸ್ ಟುಮಾರೋ ಅಂತ. ನಮ್ಮ ಇಂಡಿಯಾದಲ್ಲಿ ಎಷ್ಟು ಜಾತಿಗಳಿದೆ, ಅಷ್ಟು ಜಾತಿ ಹುಡುಗರು ಇಲ್ಲಿದ್ದಾರೆ. ಎಲ್ಲ ಸುಲಭವಾಗಿ ಸಿಕ್ಬಿಟ್ರೆ ಇದೇನ ಅಂತ ಅಂತೀರಿ, ಕಷ್ಟಪಟ್ಟು ಸಾಧನೆ ಮಾಡಿ ತಗೊಂಡ್ಕೊಂಡು ಅದು ಮೌಲ್ಯ. ಬಕೆಟಲ್ಲಿ ಪಾಯಸನ ಬಗ್ಗಿಸ್ಬೇಕು, ಸೌಟಲ್ಲಿ ಹಾಕಂಗಿಲ್ಲ. ಮಕ್ಕಳಿಗೆ 2 ಊಟ 1 ತಿಂಡಿ ಪ್ರತಿ ದಿವಸ. ಒಂದು ದಿವಸಕ್ಕೆ 35 ಕ್ವಿಂಟಲ್ ಅಕ್ಕಿ, 10 ಕ್ವಿಂಟಲ್ ರಾಗಿ, 3.5 ಕ್ವಿಂಟಲ್ ಬೇಳೆ ದಾಸೋಹದಲ್ಲಿ ಖರ್ಚಾಗ್ತಾ ಇದೆ. ಸಹಸ್ರ ಶ್ರೀ ಶಾ ಪುರುಷ 10,000 ವಿದ್ಯಾರ್ಥಿಗಳು ಸಹ, ಎಲ್ಲ ವಿದ್ಯಾರ್ಥಿಗಳು ಸಂಸ್ಕೃತವನ್ನು ಕಲಿಬೇಕಾಗಿದೆ. ಕಾಯಕ ಕೆಲಸ ಕೆಲಸ ಕೆಲಸ. ಬೆಳಗ್ಗೆ 6 ಗಂಟೆಗೆ ಇಂಗ್ಲಿಷ್ ಪಾಠ ಮಾಡೋದು ನಮಗೆ. ಅವ್ರ ಪಾಠ ಕೇಳಿ ನಾನು ಇಂಗ್ಲಿಷ್ ಪಾಸ್ ಆದ್ದು. Now I am a database engineer in Los Angeles. This is what I am today. ಏನು ಓದಿ ಏನು ಕೇಳಿ ಏನು ಫಲ. ದಿನಕ್ಕೆ 18-19 ಗಂಟೆ ಕೆಲಸ ಮಾಡ್ತಾರೆ. ಎಲ್ಲರ ಕಷ್ಟ ನನಗಿರಲಿ, ಸುಖ ಮಾತ್ರ ಬೇರೆಯವ್ರಿಗೆ ಸಿಗಲಿ. ಒಡೆಯೋರು ಈಗ ಒಡೆದು 5 ನಿಮಿಷಕ್ಕೆ ತಿರುಗ ಅವ್ನು ಕರೆಸಿ, ನೀನು ಮನಸ್ಸಿಗೆ ಬೇಜಾರ ಮಾಡ್ಕೊಂಬಿಡ, ಚೆನ್ನಾಗಿ. ಎಲ್ಲಿ ಮುಗ್ಧತೆ ಇರ್ತದೆ, ಎಲ್ಲಿ ಪಾವಿತ್ರತೆ ಇರ್ತದೆ, ಎಲ್ಲಿ ಒಳ್ಳೆಯ ಭಾವನೆ ಇರ್ತದೆ, ಅಲ್ಲಿ ದೇವರು ಇರ್ತಾನೆ. ಅನಿವಾರ್ಯವಾಗಿ ಔಷಧಿ ತಗೊಳ್ತಕ್ಕಂಥ ಪರಿಸ್ಥಿತಿ ಬಂದಾಗಲೂ ಕೂಡ ಅವರು ಸ್ನಾನ ಪೂಜೆ ಇಲ್ಲದೇ ಅವರು ತಗೊಂಡೇ ಇಲ್ಲ. ಲಿಂಗಾಯತ ಧರ್ಮದ ಬಹಳ ದೊಡ್ಡ ತತ್ವ ಮತ್ತು ಮುಖ್ಯ ತತ್ವ ಅದು ದಾಸೋಹ. ಖಾನಾ ಬಹುತ್ ಅಚ್ಚಾ ಯಾವ ಚೀಸ್ ಕಾ ನಾಮ ಯೋ ಚಿತ್ರಾನ ಬೋಲ್ತೆ. ವಿವೇಕಾನಂದರು ಒಂದು ಮಾತು ಹೇಳಿದರು, ಡೂ ನಾಟ್ ಟೀಚ್ ಫಿಲಾಸಫಿ ಟು ಹಂಗ್ರಿ ಸ್ಟಮಕ್ಸ್ ಅಂತ ಹೇಳಿ. ವ್ಯೂ ಬಿತ್ತಿ ಇಟ್ಟುಕೊಂಡು ಪಂಚೆ ಹಾಕ್ಕೊಂಡು ಎಲ್ಲರ ಲೈನಾಗಿ ಸಾಲಾಗಿ ಬಂದು ಕುಂತು ಪ್ರೇಯರ್ ಮಾಡಬೇಕು. 5 ಜನ ಹೆಣ್ಮಕ್ಳು, 8 ಜನ ಗಂಡು ಮಕ್ಕಳಿಗೆ ಎಲ್ಲಕ್ಕೂ ಚಿಕ್ಕವ್ರು ಇವರೇನೆ. ಬೆಳಿಗ್ಗೆ 9 ಗಂಟೆಗೆ ಜಾಗ ಬಿಟ್ಟು ನಮ್ಮ ನಾಶ ಮಾಡಿಬಿಟ್ಟಲ್ಲೋ, ನಾವು ಹಿಂಗೆಲ್ಲ ಓಚು ಮಾಡಿ ಅಂತ ಅಂತಂಬ್ರೆಲ್ಲ ಗಲಾಟೆ ಮಾಡಿದ್ರು. ನಾನು ಇಲ್ಲ, ನಂದು ಅನ್ನೋದು ಇಲ್ಲ, ನನಗೆ ಅನ್ನೋದು ಇಲ್ಲ. ಸರ್ವಜ್ಞನೇ ಹೇಳ್ತಾನಲ್ಲ, ಬೊಮ್ಮವನ್ನು ತಿಳಿದವನು ಸುಮ್ಮನಿರಬೇಕು ಅಂತ ಹೇಳ್ತಾನೆ. ಒಬ್ಬ ವ್ಯಕ್ತಿ ಕೇವಲ ನಿಸ್ಪೃಹನಾಗಿ ಪ್ರೀತಿಸೋದ್ರಿಂದ, ಮತ್ತೊಬ್ಬರ ಏಳಿಗೆಯನ್ನು ಬಯಸೋದ್ರಿಂದ ನಡೆದಾಡುವ ದೇವರಾಗ್ತಾನೆ. ಬಸವಣ್ಣವ್ರು ಹೇಳಿದಾಗೆ, ಇವ ನಮ್ಮವ ಪ್ರೀತಿಯಿಂದ ಎಲ್ಲರನ್ನೂ ಹತ್ಕೊಂಡಿದ್ದಾರೆ. ಎಲ್ಲ ಮಠಾಧಿಪತಿಗಳಿಗೆ ದೊಡ್ಡ ಸ್ಫೂರ್ತಿಯನ್ನೇ ನೀಡಿದ್ದಾರೆ. ಸಮಾನತೆಯ ಪ್ರತೀಕ ಸಿದ್ಧಗಂಗಾ ಮಠ.